ಭಗ್ನಗೊಂಡ ಶ್ರೀಕೃಷ್ಣನ ವಿಗ್ರಹಕ್ಕೆ ಆಸ್ಪತ್ರೆ ಸಿಬ್ಬಂದಿ ಬ್ಯಾಂಡೇಜ್ ಮಾಡಿ ಚಿಕಿತ್ಸೆ ನೀಡಿದ್ದು ಈ ವಿಚಿತ್ರ ಘಟನೆಯ ವಿಡಿಯೋ ಸಖತ್ ವೈರಲ್ ಆಗಿದೆ. ಬೆಳಕಿನ ಪೂಜೆ ವೇಳೆ ಶ್ರೀಕೃಷ್ಣನ ಮೂರ್ತಿಗೆ ಅರ್ಚಕ ಲೇಖ್ ಸಿಂಗ್ ಅವರು ಅಭಿಷೇಕ ಮಾಡುತ್ತಿದ್ದರು. ಈ ವೇಳೆ ಮೂರ್ತಿ ನೆಲಕ್ಕೆ ಬಿದ್ದು ಮೂರ್ತಿ ಕೈ ಮುರಿದು ಭಗ್ನಗೊಂಡಿತ್ತು. आज सुबह मैंने स्नान कराने का सिंहासन बैठाया तो ये मतलब गिर गए. गिरने के बाद उनका हट टूट गया. मैं सुबह से सर पटक पटक के नहीं रो रहा हूँ. डिस्ट्रे खुली है तब मैं जहाँ दवाई कराने के लिए आया हूँ. प्लस्तर चढ़ा इनका हमारे लोग यहाँ पर जब पर्चे नहीं बना रहे हैं मुझे तो घुमा रहे हैं. प्लस्तर परेशान कर रहे हैं मुझे हमारे लोग. अब सब कुछ नहीं कहा है फिर भी इन्हें नहीं देखेंगे. तो ಶ್ರೀಕೃಷ್ಣನ ಮೂರ್ತಿಯ ಕೈ ಮುರಿದಿದ್ದಕ್ಕೆ ತೀವ್ರ ಭಾವುಕರಾದ ಅರ್ಚಕ ಮೂರ್ತಿ ಸಮೇತ ಜಿಲ್ಲಾಸ್ಪತ್ರೆಗೆ ಧಾವಿಸಿ ಚಿಕಿತ್ಸೆ ನೀಡುವಂತೆ ಸಿಬ್ಬಂದಿಗೆ ಮನವಿ ಮಾಡಿದರು. ಆದರೆ ಅವರ ಮನವಿಯನ್ನು ಯಾರು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಇದರಿಂದ ಬೇಸರಗೊಂಡ ಅರ್ಚಕ ಆಸ್ಪತ್ರೆಯಲ್ಲೇ ಕಣ್ಣೀರಿಟ್ಟರು. हाथ टूट गया तेरे प्रभु गोरे. ಇದನ್ನು ನೋಡಿದ ಆಸ್ಪತ್ರೆ ಸಿಬ್ಬಂದಿ ಅರ್ಚಕರ ಸಮಾಧಾನ ಪಡಿಸಲು ಕೃಷ್ಣನ ವಿಗ್ರಹಕ್ಕೆ ಚಿಕಿತ್ಸೆ ನೀಡಿದರು. ಮುರಿದ ಕೈಗೆ ಬ್ಯಾಂಡೇಜ್ ಹಾಕಿದರು. ಬಳಿಕ ಅರ್ಚಕರು ಅಲ್ಲಿಂದ ತೆರಳಿದರು. ಇಂತಹ ವಿಚಿತ್ರ ಘಟನೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಶುಕ್ರವಾರ ನಡೆದಿದೆ. ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. हाथ टूट गया तेरे प्रभु गोरे.